ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com. ಇದು ನಿಮ್ಮ ಮನದಾಳದ ಧ್ವನಿ. ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನ ಕಿತ್ತೂರಿನಲ್ಲೇ ಸ್ಥಾಪಿಸಲಿ, ಸರ್ಕಾರಕ್ಕೆ ಆಗ್ರಹ ಮಾಡಿದ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು. ಹೌದು, ಇಡೀ ದೇಶದಲ್ಲೇ ಬ್ರಿಟಿಷರ ವಿರುದ್ಧ ಕ್ರಾಂತಿ ಕಹಳೆಯನ್ನು ಮೊಳಗಿಸಿ ಸಿಡಿದೆದ್ದು ಕಿಚ್ಚು ಹೊತ್ತಿಸಿದ ಕೀರ್ತಿ ಕಿತ್ತೂರು ಸಂಸ್ಥಾನಕ್ಕೆ ಸಲ್ಲುತ್ತದೆ. ಅದರಲ್ಲೂ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನವರ ಹೆಸರು ಹೇಳಿದರೆ ಸಾಕು, ಯುವಕರಲ್ಲಿ ಕ್ರಾಂತಿ ಕಿಚ್ಚನ್ನು ಮೂಡಿಸುತ್ತದೆ. ಬ್ರಿಟಿಷರ ವಿರುದ್ಧ ಹೋರಾಡಿ ತನ್ನ ಶೌರ್ಯ, ಧೈರ್ಯ ಹಾಗೂ ಹೋರಾಟಗಳ ಮೂಲಕ ಹೆಸರುವಾಸಿಯಾದ ಕಿತ್ತೂರು ನಾಡಿಗೆ ಸರ್ಕಾರಗಳು ಅದ್ಯಾಕೋ ಏನೂ ಗೊತ್ತಾಗುತ್ತಿಲ್ಲ. ಅಭಿವೃದ್ಧಿಯ ವಿಷಯದಲ್ಲಿ ತಾರತಮ್ಯ ಮಾಡುತ್ತಿದೆ. ಇತ್ತೀಚೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಕಿತ್ತೂರಿಗೆ ಸ್ಥಳಾಂತರಗೊಳಿಸಬೇಕು ಎಂಬುದು ಅಖಂಡ ಕಿತ್ತೂರು ತಾಲೂಕಿನ ಸಮಸ್ತ ಜನತೆ ಆಶಯವಾಗಿತ್ತು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿಗೆ ವಿಶೇಷವಾಗಿ ನಮ್ಮ ಒಂದು ಕ್ರಾಂತಿ ನೆಲ, ಇದಕ್ಕೆ ಸರ್ಕಾರ ಏನಪ್ಪ ಮಾಡಿದೆ ಅಂದ್ರೆ ಒಂದು ರೀತಿ ಮಲ್ತಾಯಿ ಧೋರಣೆ ಮಾಡಿದೆ. ಯಾಕಪ್ಪ ಅಂತಂದ್ರೆ, ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಮಹಿಳಾ ಯೂನಿವರ್ಸಿಟಿ ಅಂತಕ್ಕಂಥದ್ದು ಏನು ಭೂತರಾಣಿಯದಲ್ಲಿಟ್ಟು ಅದನ್ನ ಆ ಒಂದು ಬೆಳಗಾವಿ ತಾಲೂಕಿನ ಹಿರೇಬಾವಡಿ ಶಿಫ್ಟ್ ಮಾಡಿದೆ. ಆದರೆ ಕಿತ್ತೂರು ತಾಲೂಕಿಗೆ ಇದು ಶಿಫ್ಟ್ ಮಾಡಲಿಲ್ಲ. ಈ ಬಗ್ಗೆ ಪದೇ ಪದೇ ಇಲ್ಲಿರ್ತಕ್ಕಂಥ ಹೋರಾಟಗಳು ನಡೆದ್ವು, ಇಲ್ಲಿರ್ತಕ್ಕಂಥ ಹೋರಾಟಗಾರರು ಇದು, ಆದರೆ ಸರ್ಕಾರ ಯಾಕೋ ಇದು ಮಾಡಲಿಲ್ಲ. ವಿಶೇಷವಾಗಿ ಹಂಪಿ ವಿಷಯದಲ್ಲಿ ಅಂತಕ್ಕಂಥದ್ದು ಹಂಪಿಲಿದೆ, ನಳಂದ ವಿಷಯದಲ್ಲಿ ನಳಂದದಲ್ಲೇ ಇದೆ, ಅಲಿಗಢ ವಿಷಯದಲ್ಲಿ ಅಂತಕ್ಕಂಥ ಅಲಿಗಢಲ್ಲೇ ಇದೆ. ಆದರೆ ದುರ್ದೈವ ಅಂದರೆ ನಮ್ಮ ಕಿತ್ತೂರು ತಾಲೂಕಲ್ಲಿ ಇರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಕಿತ್ತೂರು ನಾಡಿಗೆ ತಗೊಬರದ್ ಬಿಟ್ಟು ಎಲ್ಲ ದೂರ ಕೊಟ್ಟಿದ್ದೀರಲ್ಲ, ಇದು ದಯವಿಟ್ಟು ಸರ್ಕಾರದ ಒಂದು ವಿರುದ್ಧ ನಡೆ. ಇದು ಸರ್ಕಾರ ನಮ್ಮ ಕಿತ್ತೂರಿಗೆ ಕೊಟ್ಟಿರ್ತಕ್ಕಂಥ ಒಂದು ಇದು. ಹಾಗಾಗಿ ದಯವಿಟ್ಟು ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ಕೊಳ್ತಾನೆ, ದಯವಿಟ್ಟು ಕಿತ್ತೂರು ನಾಡಿನ ಪ್ರತಿಯೊಬ್ಬ ಪ್ರಜೆಗಳಲ್ಲೂ, ಪ್ರತಿಯೊಬ್ಬ ಹೋರಾಟಗಾರರಲ್ಲೂ, ಪ್ರತಿಯೊಬ್ಬ ಎಲ್ಲ ಒಂದು ಸಮುದಾಯದಲ್ಲೂ, ವಿಶೇಷವಾಗಿ ಕಿತ್ತೂರು ನಾಡಿನಲ್ಲೇ, ವಿಶೇಷವಾಗಿ ಕಿತ್ತೂರು ತಾಲೂಕಲ್ಲೇ ಆಗಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇದೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಆದರೆ ಏಕಾಏಕಿ ನೀವು ಕೊಟ್ಟಿರ್ತಕ್ಕಂಥದ್ದು ಹಿರೇಬಾಗೋಡಿ ಕೊಟ್ಟಿದ್ದೀರ, ಹೀಗಾದರೆ ನಾವು ಕಿತ್ತೂರಿಗೆ ಏನು ಮರ್ಯಾದೆ ಕೊಟ್ಟಿರಿ ನೀವು? ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಮಾನ್ಯ ಸಚಿವರುಗಳೇ, ಕೂಡಲೇ ಈ ಒಂದು ತಾವು ನಿರ್ಧಾರ ಕೈಗೊಂಡಿರ್ತಕ್ಕಂಥ ಈ ಒಂದು ನಿರ್ಧಾರನ ದಯವಿಟ್ಟು ಮರುಪರಿಶೀಲನೆ ಮಾಡಬೇಕು. ಮತ್ತು ವಿಶೇಷವಾಗಿ ಕಿತ್ತೂರು ನಾಡಿನಲ್ಲೇ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನ ಮಾಡಿ ದಯವಿಟ್ಟು ಕಿತ್ತೂರಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕಿತ್ತೂರು ನಾಡಿನ ಎಲ್ಲ ಒಂದು ಜನತೆಯ ಪರವಾಗಿ ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಚಾನೆಲ್ ಇದೆಯಾ? ನಿಮ್ಮ ಸ್ಟುಡಿಯೋ ಇಲ್ವಾ? ನೂತನವಾಗಿ ಚಾನೆಲ್ ಓಪನ್ ಮಾಡುತ್ತಿದ್ದೀರಾ? ನಮ್ಮ ಬಳಿ ಇದೆ, ನೀವು ಹೇಳಿದರೆ ನಿಮ್ಮ ಹೆಸರಿನಲ್ಲಿ ಸುದ್ದಿವಾಹಿನಿ ಪ್ರಸಾರ ಮಾಡಿಕೊಡುವ ವ್ಯವಸ್ಥೆ ನಮ್ಮ ಬಳಿ ಇದೆ. ಸಂಪರ್ಕಿಸಿ, ನಿಮ್ಮ ಚಾನೆಲ್ ಹೆಸರಿನಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಬೇಕು. ನೀವು ಹೇಳಿದ ಸುದ್ದಿಗಳನ್ನ ನಾವು ಪ್ರಸಾರ ಮಾಡಿ ಕೊಡುತ್ತೇವೆ. ಆಸಕ್ತಿ ಇದ್ದರೆ ಕೂಡಲೇ ನಮ್ಮನ್ನ ಸಂಪರ್ಕಿಸಿ. ಸಂಪರ್ಕಿಸಬೇಕಾದ ಸಂಖ್ಯೆ 9482846874 9482845246. ವಾಟ್ಸಪ್ ಸಂಖ್ಯೆ 8884999683 8762579968. www.sachitv.com www.karnasachitv.com www.matchsachitv.com. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695,
ಅನದರ್ ನಂಬರ್ 9482302695.